ತಿರುಪಿ ನಮ್ ಬಂದ್ರೆ ನೋಡ್ತೀವಿ ಯಾವಾಗೂ ಹತ್ತೆ ಮತ ನೋಡ್ತೀವಿ 100% 100,000 ಶಿಕ್ಷೆ ಆದ್ರೆ ಯಾರು ಬೇರಿಂಗ್ ಮಾಡಲ್ಲ, ಯಾರು ಬೇರಿಂಗ್ ಮಾಡಲ್ಲ. ಅದಕ್ಕಾಗಿ ಸ್ತ್ರೀ ಅವರು ಕೋರ್ಟ್ ಹೋಯ್ದ, ಅದಕ್ಕಾಗಿ ನಾನು ತಡೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಮ್ಮ ತೀರ್ಪು ನಮ್ಮ ಪರವಾಗಿ ಬಂದ್ಮೇಲೆ 10,00,000 5,00,000 ಆಮೇಲೆ 3 ವರ್ಷ ಯೋಗಿ ಆದಿತ್ಯನಾಥ್ ಜೊತೆ ಚರ್ಚೆ ಮಾಡಿ ಆಮೇಲೆ ಗುಜರಾತ್ ಎಲ್ಲ ಹೋಗಿ ಅಧ್ಯಯನ ಮಾಡಿದ್ರೆ ಗೋಹತ್ಯೆ ಕಾನೂನು ಜಾರಿಯಾಗಿದೆ. ತಾವು ಹೇಳಿದಿರಿ ಶಿಕ್ಷೆ ಜಾಸ್ತಿ ಆಗಬೇಕು, ಶಿಕ್ಷೆ ಜಾಸ್ತಿ ಆಗೇ ಆಗ್ತಾರೆ. ಬಟ್ ಒಂದು 2 ಜನ PL ಹೈಕೋರ್ಟ್ ಹೋಗಿದ್ದಾರೆ, ಹೈಕೋರ್ಟ್ ಹೋಗಿದ್ದಾರೆ. ನಮ್ಮ ಭರವಸೆ ಇದೆ 100% ತಿರುಪು ಗೋಮಾತಾ ಪರವಾಗಿ ಬರುತ್ತೆ, 100% ಬರುತ್ತೆ, ವಿಶ್ವಾಸ ಇದೆ. ಗೋಹತ್ಯೆ ಸೇರ್ಕೊಂಡು ಆದ್ಮೇಲೆ ದೇವರ ಮಿನಿಮಮ್ 10,000 ಗೋಮಾತಾ ನಾವು ರಕ್ಷಣೆ ಮಾಡ್ತೀವಿ, ರಕ್ಷಣೆ ಮಾಡ್ತೀವಿ, ರಕ್ಷಣೆ 10,000 ಗೋಮಾತಾ ರಕ್ಷಣೆ ಮಾಡ್ತೀವಿ. 10,000 ಗೋಮಾತಾ ಕಸಾಯಗಳನ್ನ ಹೋಗಬಾರ್ದು ಇತರ ನೋಡಿ ಕೇಸ್ ಮಾಡಿ ಗೋಶಾಲಾಗೆ ನಾನು ಸಿಫ್ಟ್ ಮಾಡಿದೀವಿ. ಆಮೇಲೆ ಈ ಕಾನೂನು ಆದ್ಮೇಲೆ 500 ಜಾಸ್ತಿ ಕೇಸ್ ಬುಕ್ ಆಗಿದೆ, ಕೇಸ್ ಬುಕ್ ಆಗಿದೆ. ಬೇರೆ ಬೇರೆ ಕಡೆ ನಾವೆಲ್ಲ ಪೊಲೀಸ್ ಅಧಿಕಾರಿ ಕೂಡ ನಮ್ದು ಸಪೋರ್ಟ್ ಮಾಡ್ತಾ ಇದ್ದಾರೆ, ಗೃಹ ಮಂತ್ರಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ನಮ್ದು ಏನಿದೆ ಈ ನಮ್ಮ ಹೈಕೋರ್ಟ್ನಲ್ಲಿ ಆದ್ಮೇಲೆ ನಾನು ನ್ಯಾಯ ಸಿಗದ್ಮೇಲೆ ಬಹಳ ದೊಡ್ಡ ನಾನು ಶಿಕ್ಷೆ ನಮ್ಮ ನಮ್ಮ ಮೊದಲು ಏನಿತ್ತು ಗೋಹತ್ಯೆ ಅವ್ರು ಮಾಡಿದ್ರೆ 1,000 ದಂಡ, 6 ಮಂತ್ ಸಜಾ. ನಾನು ಏನ್ ಮಾಡಿದೀವಿ 1,000 50,000 ಮಾಡಿದೀವಿ, 5,00,000 ಮಾಡಿದ್ವಿ, 5,00,000 10,00,000 ಒನ್ ಟೈಮ್ ನಾನು ತಿರುಪಿ ನಮ್ ಬಂದ್ರೆ ನೋಡ್ತೀವಿ ಯಾವಾಗೂ ಹತ್ತೆ ಮತ ನೋಡ್ತೀವಿ 100% 10,00,000 ಶಿಕ್ಷೆ ಆದ್ರೆ ಯಾರು ಬೇರಿಂಗ್ ಮಾಡಲ್ಲ, ಯಾರು ಬೇರಿಂಗ್ ಮಾಡಲ್ಲ. ಅದಕ್ಕಾಗಿ ಸ್ತ್ರೀ ಅವರು ಕೋರ್ಟ್ ಹೋಯ್ದ, ಅದಕ್ಕಾಗಿ ನಾನು ತಡೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಮ್ಮ ತೀರ್ಪು ನಮ್ಮ ಪರವಾಗಿ ಬಂದ್ಮೇಲೆ 10,00,000 5,00,000 ಆಮೇಲೆ 3 ವರ್ಷ 2-3 ಮುಸ್ಲಿಂ ಬಾಂಧವರು PL ಹೋಗಿದ್ದಾರೆ. ಅದಕ್ಕಾಗಿ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಬಟ್ ನಮ್ಮದು ಪೂರ್ತಿ 100% ನಮ್ಮ ಭರವಸೆ ಇದೆ, ನಾವೇ ಗೆಲ್ತೀವಿ. ಆಮೇಲೆ ನಾವು ಏನು ಹೊಸ ಕಾನೂನು ಮಾಡಿದ್ದೀವಿ ಈ ಚಲಮಳಕ್ಕೆ ಬರ್ತಾ ಇಲ್ಲ, ಯಾಕಂದರೆ ಕೋರ್ಟ್ ಇದೆ. ಅದಕ್ಕಾಗಿ ಕೋರ್ಟ್ ನಮ್ಮದು ಪರವಾಗಿ ಆದಮೇಲೆ ತಕ್ಷಣ ನಾವು ಏನು ಹೊಸ ಕಾನೂನು ಮಾಡಿದ್ದೀವಿ ಅವನು ಎಲ್ಲ ಮಾಡಿದ್ರೆ ಮುಂದೆ ಯಾರು ಬಿ, ಯಾಕಂದರೆ ಮೊದಲು 1,000 ಇತ್ತು, ನಾನು 50,000 5,00,000 10,00,000 ಮಾಡಿದ್ದೀನಿ. ಮುಂದೂ ಸ್ಲಿಪ್ 6 ಬಂದಿತ್ತು, ನಾನು 3 ಇಯರ್ಸ್ 6 ಇಯರ್ಸ್ ಮಾಡಿದ್ದೀವಿ. ಈ ಥರ ಕಾನೂನು ಭಾಳ ಸ್ಟ್ರಾಂಗ್ ಇದೆ. ಅದಕ್ಕಾಗಿ ಆಮೇಲೆ ಸ್ಪೆಷಲ್ ಕೋರ್ಟ್ ಮಾಡಿದ್ದೀನಿ. ಅದಕ್ಕಾಗಿ ಈ PL ಕಸ್ಗೇನು ಸ್ಟೇ ಆಗ್ತಾ ಇದೆ, ಆದ ತಕ್ಷಣ ಮಾಡ್ತೀವಿ. ಆಮೇಲೆ ಗೋಹತ್ಯೆ ಕಾನೂನು ಆದಮೇಲೆ ನಮ್ಮ ಪೂರ್ ರಾಜ್ಯದಲ್ಲಿ 10,000 ನಾನು ಸೇವ್ ಮಾಡಿದ್ದೀನಿ, ಎಲ್ಲ ಕೋಶಲ ಸೇರಿಸಿದ್ದೀವಿ. ಆಮೇಲೆ 500 ಜಾಸ್ತಿ ಕೇಸ್ ಬುಕ್ ಮಾಡಿದ್ದೀನಿ, ಕೇಸ್ ಬುಕ್ ಮಾಡಿದ್ದೀನಿ ಎಲ್ಲ ಕಡೆ. ನಮ್ಮ ಪೊಲೀಸ್ ವರ್ಗ ಅವರು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ PL ನಾನು ವೇಟ್ ಮಾಡ್ತೀವಿ, ವೇಟ್ ಆ್ಯಂಡ್ ವಾಚ್ ಮಾಡ್ತಾ ಇದ್ದೀನಿ. ಆದ ತಕ್ಷಣ ಮುಂದೆ ನಮ್ಮದು ಪ್ರತಿ ಜಿಲ್ಲೆಗೆ ಗೋಶಾಲಾ ಸ್ಥಾಪನೆ ಮಾಡ್ತಾ ಇದ್ದೀನಿ, ಈ ಅಸೆಂಬ್ಲಿ ಮುಂದೆ ತಕ್ಷಣ ನಾನು ಉದ್ಘಾಟನೆ ಮಾಡ್ತೀವಿ, ಚಾಲನೆ ಮಾಡ್ತೀವಿ. ಆಮೇಲೆ ನಾವು ಪ್ರತಿ ತಾಲೂಕಿಗೆ ಪಶು ಸಂಜೀವಿನಿ ಚಿಕಿತ್ಸಾಲಯ ಪಶು ಆಂಬ್ಯುಲೆನ್ಸ್ ಕೊಡ್ತಾ ಇದ್ದೀನಿ, ಆಲ್ರೆಡಿ ಟೆಂಡರ್ ಆಗಿದೆ ಪ್ರತಿ ತಾಲೂಕಿಗೆ. ಅದಕ್ಕಾಗಿ ಈ ಮುಂದಿನ ದಿನದಲ್ಲಿ ಗೋರಕ್ಷಣೆ ನಮ್ಮದು ಮಾಡಲೇ ಗುರಿ ಇದೆ. ಆಮೇಲೆ ನಮ್ಮ ಕಸಾಯಿಖಾನ ನಮ್ಮ ಗೋಮಾತಾ ಹೋಗಬಾರ್ದು, ತಮ್ಮ ಮುಖಾಂತರ ಎಲ್ಲ ರೈತರಿಗೆ ವಿನಂತಿ ಮಾಡ್ತಿದ್ದೀನಿ, ತಾವು ಯಾವ ಕಾರಣಕ್ಕೆ ತಾವು ಕಸಾಯಿಖಾನ ಸೇಲ್ ಮಾಡಬೇಡ್ರಿ. ಆಮೇಲೆ ಏನಿದ್ರೆ ನಮ್ಮ ಕಡೆ ಕಳಿಸಿ, ನಾವೇ ರಕ್ಷಣೆ ಮಾಡ್ತೀವಿ, ನಾವೇ ಗೋಶಾಲಾ ತೆಗ್ತಾ ಇದ್ದೀವಿ.